ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಹುಲಿರಾಯನ ದರ್ಶನ, ಗ್ರಾಮಸ್ಥರಲ್ಲಿ ಆತಂಕ. ಕುಡಿಯಲು ಹಣ ನೀಡದಿದ್ದಕ್ಕೆ ತಂದೆಯನ್ನೇ ಕೊಂದ ಮಗ. ಪೋಸ್ಟರ್ ಹಚ್ಚುವ ವಿಚಾರವಾಗಿ ಗಲಾಟೆ. ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯಿಂದ ಮನವಿ. ಮಂಡ್ಯದಲ್ಲಿ ನಾಲೆಗೆ ಬಿದ್ದು ವ್ಯಕ್ತಿ ಸಾವು, ಜೆಡಿಎಸ್ ಪ್ರಚಾರದ ವೇಳೆ ದುರ್ಘಟನೆ. ಕಾರಾಗೃಹದಲ್ಲಿ ಕೈದಿಗಳಿಗೆ ಕಾನೂನು ಸೇವೆಗಳ ಅಭಿಯಾನ. ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂದ ಅಶೋಕ್ ರೆಡ್ಡಿ ಕೊನಲ್. ಹೊಸಕೋಟೆ ಉಪವಿಭಾಗದ ಮರು ವಿನ್ಯಾಸ ಖಂಡಿಸಿ ಮನವಿ. ಟ್ರಾಫಿಕ್ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳು. ಹುಲಿರಾಯನ ದರ್ಶನ, ಗ್ರಾಮಸ್ಥರಲ್ಲಿ ಆತಂಕ. ಕಾಡಂಚಿನ ಗ್ರಾಮದ ಹೊರವಲಯದಲ್ಲಿರುವ ಕೆರೆಯಲ್ಲಿ ಹುಲಿಯೊಂದು ಕಾಣಿಸಿಕೊಂಡಿರುವ ಘಟನೆ ಹುಣಸೂರಿನ ಬಿಲ್ಲನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲಿರುವ ಬಿಲ್ಲನ ಹೊಸಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಕೆರೆಗೆ ನೀರು ಕುಡಿಯಲು ಬಂದ ಹುಲಿಯೊಂದು ದರ್ಶನ ಕೊಟ್ಟಿದೆ. ಹುಲಿ ದರ್ಶನದಿಂದ ಸುತ್ತಮುತ್ತಲ ಗ್ರಾಮಸ್ಥರು ಆತಂಕಗೊಂಡಿದ್ದು ತಕ್ಷಣ ಅರಣ್ಯ ಇಲಾಖೆಯವರು ಹುಲಿಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ಕುಡಿಯಲು ಹಣ ನೀಡದಿದ್ದಕ್ಕೆ ತಂದೆಯನ್ನೇ ಕೊಂದ ಮಗ. ಕುಡಿಯಲು ಹಣ ನೀಡದಿದ್ದಕ್ಕೆ ತಂದೆಯನ್ನೇ ಕೊಂದಿರುವ ಘಟನೆ ತಾಲೂಕಿನ ತಮ್ಮಡಹಳ್ಳಿಯಲ್ಲಿ ನಡೆದಿದೆ. ಮಹದೇವ ನಾಯಕ ಮೃತ ದುರ್ದೈವಿ. ಮೃತರ ಮಗ ಸ್ವಾಮಿ ಕುಡಿಯಲು ಹಣ ಕೇಳಿದಾಗ ಹಣ ನೀಡಲು ನಿರಾಕರಿಸಿದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಎನ್ನಲಾಗಿದೆ. ಕೋಪಿತಗೊಂಡ ಮಗ ದೊಣ್ಣೆಯಿಂದ ಹಲ್ಲೆ ಮಾಡಿ ಕೊಂದಿದ್ದಾನೆ ಎಂದು ಮೃತನ ಪತ್ನಿ ಹಾಗೂ ಆರೋಪಿ ಸ್ವಾಮಿ ಪತ್ನಿ ಚಾಮರಾಜನಗರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಶವಗಾರಕ್ಕೆ ರವಾನಿಸಲಾಗಿದ್ದು ಆರೋಪಿಯನ್ನು ವಶಕ್ಕೆ ಪಡೆದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪೋಸ್ಟರ್ ಹಚ್ಚುವ ವಿಚಾರಕ್ಕೆ ಗಲಾಟೆ. ಹುಬ್ಬಳ್ಳಿಯಲ್ಲಿ ಪೋಸ್ಟರ್ ಹಚ್ಚುವ ವಿಚಾರವಾಗಿ ಎನ್ಆರ್ಎಂಎಸ್ ಸಂಘಟನೆ ಹಾಗೂ ಎಸ್ಡಬ್ಲ್ಯೂಆರ್ಎನ್ ನಡುವೆ ಗಲಾಟೆ ನಡೆದಿದ್ದು, ಗಲಾಟೆ ವಿರೋಧಿಸಿ ರೈಲ್ವೆ ಸೌತ್ ವೆಸ್ಟರ್ನ್ ಮಜ್ದೂರ್ ಸಂಘದಿಂದ ಪ್ರತಿಭಟನೆ ನಡೆಯಿತು. ಎಸ್ಡಬ್ಲ್ಯೂಆರ್ಎನ್ ಸಂಘದ ಮೂವರು ಸದಸ್ಯರ ಮೇಲೆ ಎನ್ಆರ್ಎಂಎಸ್ ಯೂನಿಯನ್ ಸಂಘಟನೆ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಧನಂಜಯ್ ನಾಗೇಶ್, ಎಂ ಕೃಷ್ಣ ಕರಾರೆ ಮೂವರಿಂದ ವಾಯ್ ಜಕೋಜ್ ಸಂತೋಷ್ ನಾಲ್ವಡೆ ಸಾಯಿ ಅವರಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದವರನ್ನು ಹುಬ್ಬಳ್ಳಿ ರೈಲ್ವೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯಿಂದ ಮನವಿ. ರಾಮದುರ್ಗ ತಾಲೂಕು ದಂಡಾಧಿಕಾರಿಗಳಿಗೆ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಮನವಿ ಸಲ್ಲಿಸಲಾಯಿತು. ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ವಿಧಾನಸೌಧ ಬೆಂಗಳೂರು ಮಾನ್ಯ ತಾಲೂಕು ದಂಡಾಧಿಕಾರಿ ರಾಮದುರ್ಗದಲ್ಲಿ ಮನವಿ ಸಲ್ಲಿಸಿದರು. ಈ ವಿಷಯ ಎಂಇಎಸ್ ಸಂಘಟನೆಗಳು ಕರಾಳ ದಿನಾಚರಣೆಯನ್ನು ಆಚರಣೆ ನಡೆಸುವ ಕಡಿವಾಣ ಹಾಕುವ ಕುರಿತು, ಇದಕ್ಕೆ ತಪ್ಪಿದ್ದಲ್ಲಿ ಎಂಇಎಸ್ ಸಂಘಟನೆಯ ಕರಾಳ ದಿನಾಚರಣೆಯನ್ನು ನಮ್ಮ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಈ ಪತ್ರದ ಮೂಲಕ ಮನವಿ ಸಲ್ಲಿಸಲಾಗಿದೆ. ಇದರ ಮೇಲೆ ಕೂಡಲೇ ರಾಜ್ಯ ಸರ್ಕಾರ, ಬೆಳಗಾವಿ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಬೇಕು, ಕೂಡಲೇ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ವಿಜಯ್ ಚಪ್ಪಲ್ ಕಟ್ಟಿ, ತಾಲೂಕು ಅಧ್ಯಕ್ಷ ಶಿವು ಕಳ್ಳಿ, ತಾಲೂಕು ಉಪಾಧ್ಯಕ್ಷರು ರವಿ ಉಳಗಡ್ಡಿ, ಲಕ್ಷ್ಮಣ್ ಗಣಿ ಅನೇಕರು ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ನಾಲೆಗೆ ಬಿದ್ದು ವ್ಯಕ್ತಿ ಸಾವು, ಜೆಡಿಎಸ್ ಪ್ರಚಾರದ ವೇಳೆ ದುರ್ಘಟನೆ.
ಜೆಡಿಎಸ್ ಚುನಾವಣಾ ಪ್ರಚಾರ ಸಭೆಯ ವೇಳೆ ವೇದಿಕೆಯ ಮುಂಭಾಗದಲ್ಲಿದ್ದ ನಾಲೆಗೆ ಬಿದ್ದು ಜೆಡಿಎಸ್ ಕಾರ್ಯಕರ್ತನೋರ್ವ ಸಾವನ್ನಪ್ಪಿರುವ ಘಟನೆ ಪಾಂಡವಪುರ ಪಟ್ಟಣದಲ್ಲಿ ನಡೆದಿದೆ. ಜಕ್ಕನಹಳ್ಳಿ ಗ್ರಾಮದ ಕುಮಾರ್ ಮೃತ ವ್ಯಕ್ತಿ. ಮಂಡ್ಯದ ಪಾಂಡವಪುರ ಪಟ್ಟಣದ ಪಾಂಡವಪುರ ಕ್ರೀಡಾಂಗಣದ ಬಳಿ ಜೆಡಿಎಸ್ ಪ್ರಚಾರ ಸಭೆ ನಡೆಯುತ್ತಿತ್ತು. ಈ ಪ್ರಚಾರ ಸಭೆ ವೇದಿಕೆಯ ಮುಂಭಾಗದಲ್ಲೇ ವಿಶ್ವೇಶ್ವರಯ್ಯ ನಾಲೆ ಇದೆ. ಇನ್ನು ಮೃತ ಕುಮಾರ್ ನಾಲೆಗೆ ಈಜಲು ಹೋಗಿದ್ದು ಈಜು ಬಾರದೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ನೀರಿಗೆ ಬಿದ್ದ ಕಾರ್ಯಕರ್ತನನ್ನು ಸ್ಥಳೀಯರು ರಕ್ಷಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಇನ್ನು ಈ ಸಂದರ್ಭ ಸಿಎಂ ಕುಮಾರಸ್ವಾಮಿ ಭಾಷಣಕ್ಕೆ ಅಡ್ಡಿ ಉಂಟಾದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಸಚಿವ ಪುಟ್ಟರಾಜು ಏನೂ ಆಗಿಲ್ಲ, ಕುಳಿತುಕೊಳ್ಳಿ, ಈಜು ಹೊಡೆಯೋಕೆ ಹೋಗಿದ್ದಾನೆ, ಎದ್ದು ಬರ್ತಾನೆ ಎಂದಿದ್ದರು. ಈ ಪ್ರಕರಣ ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರೈತನಾ? ರೈತನಾ? ಏನ್ ಹೇಳ ಹೆಸರು? ಹೆಸರು? ಕಾರಾಗೃಹದಲ್ಲಿ ಕೈದಿಗಳಿಗೆ ಕಾನೂನು ಸೇವೆಗಳ ಅಭಿಯಾನ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ ಹಾಗೂ ಜಿಲ್ಲಾ ಕಾರಾಗೃಹ ಚಾಮರಾಜನಗರ ಇವರ ಸಂಯುಕ್ತಾಶ್ರಯದಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಕಾನೂನು ಸೇವೆಗಳ ಅಭಿಯಾನ ಕಾರ್ಯಕ್ರಮವನ್ನು ಜಿಲ್ಲಾ ಕಾರಾಗೃಹದಲ್ಲಿ ಹಮ್ಮಿಕೊಳ್ಳಲಾಯಿತು. ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಬಸವರಾಜು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಚಾರಣಾಧೀನ ಕೈದಿಗಳ ಸಂವಿಧಾನಾತ್ಮಕ ಹಕ್ಕು, ಜಾಮೀನು ಪಡೆದುಕೊಳ್ಳುವ ಅಧಿಕಾರ, ಶಿಕ್ಷೆಯ ನಂತರ ಮೇಲ್ಮನವಿ ಸಲ್ಲಿಸುವುದು, ವಕೀಲರಿಗೆ ಸೂಕ್ತ ಮಾಹಿತಿಯನ್ನು ತಿಳಿಸುವುದು, ಹೀಗೆ ಅನೇಕ ಮಾಹಿತಿಗಳ ಬಗ್ಗೆ ತಿಳಿಸಿದರು. ಇಂತಹ ಎಲ್ಲ ವಿಚಾರಗಳನ್ನು ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ತಿಳಿಸಿ ಅಂಥವರಿಗೆ ಸೂಕ್ತ ಕಾನೂನಿನ ನೆರವನ್ನು ಒದಗಿಸುವಂತಹ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಅವರು ಸಂದರ್ಭ ಬಂದರೆ ಜೈಲಿನಲ್ಲಾದರೂ ಅವ್ರ ಮಾಹಿತಿಯನ್ನು ಪಡೆಯಬಹುದು. ಇಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಆ ಬೆಂಗಳೂರಿನಲ್ಲಿ ಬರುವಂತಹ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ಕಾರ್ಯಕ್ರಮ ಪಡೆಯುತ್ತೆ. ಧನ್ಯವಾದಗಳು. ನಮಸ್ತೆ. ನಾನು ಕೂಡ ಪ್ರಬಲ ಆಕಾಂಕ್ಷಿ ಎಂದ ಅಶೋಕ್ ರೆಡ್ಡಿ ಗೋನಾಲ್. ಗಿರಿ ಜಿಲ್ಲೆ ಯಾದಗಿರಿಯಲ್ಲಿ ಈಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ. ನವೆಂಬರ್ 3 ಈಗಿನ ಬಸರೆಡ್ಡಿ ಅನಪುರ ಅವರ ಅಧಿಕಾರ ಮುಗಿಯಲಿದ್ದು ಕಾಂಗ್ರೆಸ್ನ 3 ಸದಸ್ಯರ ಹೆಸರು ಮುಂಚೂಣಿಯಲ್ಲಿದೆ. ಅದರಲ್ಲಿ ಒಡಿಗೇರಿ ಮತಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಅಶೋಕ ರೆಡ್ಡಿ ಗೋನಲ್ ಸಹ ಒಬ್ಬರಾಗಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಸಹ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಹಾಗೂ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿರುವೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ದುಡಿದಿರುವ ನಾನು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕರ ನಿರ್ಧಾರವೇ ಅಂತಿಮವಾಗಿದೆ ಎಂದರು. ನಮ್ಮ ಕಾಂಗ್ರೆಸ್ನ ಎಲ್ಲ ಆಕಾಂಕ್ಷಿಗಳಲ್ಲಿ ಯಾರಾದರೂ ಸಹ ನಮಗೆ ಸಂತೋಷ ಎಂದಿದ್ದಾರೆ. ಆಕಾಂಕ್ಷಿ ಇದ್ದೀವ್ರಿ. 2017-16 ಆಯ್ಕೆ ಆದಾಗ ನಮ್ಮ ಹೈಕಮಾಂಡ್ ಬಸರೆಡ್ಡಿ ಅನ್ಪುರ ಅವರಿಗೆ ಸೂಚಿಸಿತು. ಅದೇ ಪ್ರಕಾರ ಅವರು ನಮ್ಮ ಹೈಕಮಾಂಡ್ ಆದೇಶ ಪ್ರಕಾರ ನಾವು ನಡ್ಕೊಂಡಿವಿ. ಈ ಮುಂದೆ ನಾವು ಆಕಾಂಕ್ಷಿಗಳು ಇದ್ದೀವಿ. ಯಾವುದೇ ರೀತಿ ನಮ್ಮ ನಾಯಕರು ಮಲ್ಕರೆಡ್ಡಿ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ದರ್ಶನಪುರ ಸಾಹೇಬರು, ಎಟ್ಟದ ನಾಯಕ್ ಸಾಹೇಬರು ಏನು ತೀರ್ಮಾನ ತೊಗೊಂತಾರೆ ಅದಕ್ಕೆ ನಾವು ಬದ್ಧರಾಗಿ. ಸೊ ಪ್ರಮುಖವಾಗಿ ನಿಮ್ಮ ಹೈಕಮಾಂಡ್ ಅವ್ರು ಏನಾದರೂ ಟಚಪ್ ಮಾಡಿದ್ದಾರೆ ನವೆಂಬರ್ 3 ಅವ್ರ ಅಧಿಕಾರ ಮುಗಿಯುತ್ತೆ? ಇಲ್ಲ, ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ನಾವು ಯಾರಿಗೆ ಕುರಿಸಿ ಅವ್ರು ಆಗ್ರಪ್ಪ, ನೀವೇನು ನಿಮ್ಮ ಬಂದು ಅವ್ರು ಕಚ್ಚಾಟ ಅದು ಬೇಡ ಅಂತ ಹೇಳಿದ್ದಾರೆ. ನೀವು ಕೂಡ ಅಧ್ಯಕ್ಷಗಿರಿ ಮೇಲೆ ನಿಮ್ಮದು ಕೂಡ ಒಂದು ಆಸೆ ಇದೆ ಅಂತ ಇದೆ ಸರ್ ಇಲ್ಲಿ. ಈ ಮೊದಲು ಆಯ್ಕೆಗೊಂಡಾಗ ನೀವೇನಾದರೂ ಇದ್ರ ಬಗ್ಗೆ ಮೊದಲೇ ಎತ್ತಿದ್ದೀರ ಧ್ವನಿ? ಆಕಾಂಕ್ಷೆಯಾಗಿ ನಾವೆಲ್ಲ ಇದ್ದೀವಿ, ರೇಷನಲ್ಲಿ ಇದ್ದೀವಿ. ಅದು ನಮ್ಮ ಹೈಕಮಾಂಡ್ ನಿರ್ಧಾರ ತೊಗೊಂಡು ಅವ್ರಿಗೆ ಮಾಡ್ರಿ ಅಂತ ಹೇಳಿದರು. ನಾವು ನಮ್ಮ ಹೈಕಮಾಂಡ್ ತೆರೆ ಬಾಯಿ ನಾವು ಓಕೆ ಅಂತ. ಈ ಬಾರಿ ನಿಮಗೆ ನಿಮ್ಮನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರಂತ ವಿಶ್ವಾಸ ಇದೆ ನಿಮಗೆ? ಅದು ಹೈಕಮಾಂಡ್ ಬಿಟ್ಟು ವಿಷಯ, ಅವ್ರು ಹೆಂಗೆ ಅವ್ರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಿಮ್ಮ ಕಾರ್ಯವೈಖರಿಯಲ್ಲಿ ನೀವು ಯಾವ ರೀತಿ ಕೆಲಸ ಮಾಡಿದ್ದಾರೆ? ಒಳ್ಳೆ ಕೆಲಸ ಮಾಡ್ತಿದ್ವಿ, ಜನರ ಸ್ಪಂದನೆ ಮಾಡ್ತೀವಿ. ಎಲ್ಲ ಏನಿದ್ರು ಸಣ್ಣ ಪುಟ್ಟ ಕೆಲಸಗಳಿದ್ರು ಮಾಡಿಕೊಡ್ತೀವಿ. ನೀವು ಮುಂದೆ ಅಧ್ಯಕ್ಷರಾದ್ರೆ ಏನೇನು ಯೋಜನೆಗಳು ಮಾಡಿಕೊಂಡು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ? ನಮ್ಮ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚಿಗೆ ಮಾಡಿ ತೋರಿಸ್ಬೇಕು ಅಂದರೆ ನಮ್ಮ ಅಭಿಪ್ರಾಯ ಅದ. ನಿಮ್ಮ ಮತಕ್ಷೇತ್ರದಲ್ಲಿ ಈಗಾಗಲೇ ಎಷ್ಟು ಇದು ಬರ್ತವೆ ಪಂಚಾಯತಿಗಳು? ಮತ್ತು 4 ಪಂಚಾಯತಿ ಬರುತ್ತೆ ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿವೆ ಸರ್? ನಡೆದ ಸರ್, ನಮ್ಮ ಮನೆ ಮೊದಲು MLA ಸಾಹೇಬ್ ಮಲ್ಕರೆಡ್ಡಿ ಸಾಹೇಬ್ ಇದ್ದಾಗ
ಸಾಕಷ್ಟು ಬಜೆಟ್ ಹಾಕಿ ಎಲ್ಲ ಸಿ ಸಿ ರೋಡು ಸುವರ್ಣ ಗ್ರಾಮ ಅವೆಲ್ಲ ಭಾಳಷ್ಟು ಮಾಡಿದ್ದಾರೆ ಸರ್ ಅಲ್ಲಿ ಅಭಿವೃದ್ಧಿ. ಅಂದ್ರೆ ನಿಮ್ಮ ಕೈ ಮೇಲೆ ಪ್ರಮುಖವಾಗಿ ಅಲ್ಲಿ ಕೆಲಸಗಳು ಆಗಿದ್ದಾವೆ ಸರ್. ನಮ್ಮಲ್ಲಿ ಬರೋದೇ 20 ಲಕ್ಷ ರೂಪಾಯಿ ಬಜೆಟ್, 24 ಲಕ್ಷ ರೂಪಾಯಿ. ಅದೆಷ್ಟಾದ ಪೂರ್ತಿ ಅದಕ್ಕೆ ಖರ್ಚು ಮಾಡಿದ್ವಿ ಸರ್, ಅಭಿವೃದ್ಧಿಯಾಗಿ ಖರ್ಚು ಮಾಡಿದ್ವಿ ಸರ್. ಈಗಾಗಲೇ ಕಳೆದ ಬಾರಿ ಮಾಜಿ ಇವಾಗ ಎಲ್ಲರೂ ಮಾಜಿ ಆಗಿದ್ದಾರೆ ಅವರು, ಮೊದಲಿದ್ದಂಥ ನಾಯಕರೆಲ್ಲರೂ ಅವ್ರು ನಿಮ್ಮನಿಗೆ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತಾ? ಯಾಕಂದ್ರೆ ಈ ಬಾರಿ ಅವರು ಮಲ್ಕರಡಿ ಸಾವಿರ ಸೋತಿದ್ದಾರೆ. ಇಲ್ಲ, ನಮ್ಮ ನಾಯಕರ ಬಗ್ಗೆ ನಮ್ಗೆ ವಿಶ್ವಾಸ ಅದ, ಮಾಡೇ ಮಾಡ್ತಾರೆ ನಮ್ಗೊಂದು ಭರವಸೆ ಸರ್. ಮತ್ತು ಈ ಬಾರಿ BJP ಅವ್ರೂ ಒಂದು ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿವಿ. ಇಲ್ಲ ಸರ್, ನಾವು ಯಾವ ತಂತ್ರಗಾರಿಕೆ ಮನೆಯದಿಲ್ಲ, ನಮ್ಮ ಪಕ್ಷ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವು ಭದ್ರಾಗಿ ಕೆಲಸ ಮಾಡ್ತೀವಿ. ಹೊಸಪೇಟೆ ಉಪವಿಭಾಗದ ಮರುವಿನ್ಯಾಸ ಖಂಡಿಸಿ ಮನವಿ. ಬಳ್ಳಾರಿ ಜಿಲ್ಲೆಯ ಕಾಂಪ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ನೂತನ ಕಾಂಪ್ಲಿ ತಾಲೂಕಿನ ಹೊಸಕೋಟೆ ಉಪವಿಭಾಗದಿಂದ ಬಳ್ಳಾರಿ ಉಪವಿಭಾಗಕ್ಕೆ ಸೇರಿ ಮರುವಿನ್ಯಾಸಗೊಳಿಸಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರುವ ಸರ್ಕಾರದ ತೀರ್ಮಾನವನ್ನು ಖಂಡಿಸಿ ಪ್ರಸ್ತುತ ಈ ಹಿಂದಿನ ಕಾಂಪ್ಲಿಯು ಹೊಸಪೇಟೆ ಕಂದಾಯ ಉಪವಿಭಾಗದಲ್ಲಿದ್ದು ಬಳ್ಳಾರಿ ಉಪವಿಭಾಗಕ್ಕೆ ಸೇರಿಸದೆ ಯಥಾಸ್ಥಿತಿ ಮುಂದುವರಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಬಳ್ಳಾರಿ ಜಿಲ್ಲಾ ಗೌರವಾಧ್ಯಕ್ಷ ವಕೀಲ ಮೋಹನ್ ಕುಮಾರ್ ದಾನಪ್ಪನವರ ನೇತೃತ್ವದಲ್ಲಿ ಕಾಂಪ್ಲಿ ತಾಲೂಕು ಅಧ್ಯಕ್ಷ ಕೆ ವಿಶ್ವನಾಥ್, ಉಪಾಧ್ಯಕ್ಷ ಕೆ ಹರ್ಷರವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಪ್ಲಿ ತಾಲೂಕು ತಹಸೀಲ್ದಾರ್ ಶ್ರೀ ಕೆ ದಿವಾಕರ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು. ಟ್ರಾಫಿಕ್ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳು. ಅಥಣಿ ನಗರದ ದೇಸಾಯಿ ಸರ್ಕಲ್ನಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ ಟ್ರಾಫಿಕ್ ಜಾಮಿನಿಂದ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿರುವ ಬಗ್ಗೆ ವರದಿ ಮಾಡಿದರೂ ಯಾರೂ ಸಹ ಕೇರ್ ಮಾಡಿಲ್ಲ, ಸಮಸ್ಯೆ ಬಗೆಹರಿಸಿಲ್ಲ. ಕಾರಣ ಏನಪ್ಪ ಅಂದ್ರೆ, ಇಲ್ಲಿ ಬೇಕಾಬಿಟ್ಟಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಬ್ಯಾಂಕ್ ಮತ್ತು ವ್ಯಾಪಾರ ಮಳಿಗೆಗಳು ಇರುವುದರಿಂದ ಜಾಸ್ತಿ ದ್ವಿಚಕ್ರ ವಾಹನಗಳು ನಿಲ್ಲುತ್ತದೆ. ವ್ಯಾಪಾರಸ್ಥರು ಎಷ್ಟು ಸಲ ಹೇಳಿದರೂ ಜನರು ಕೇಳ್ತಾ ಇಲ್ಲ. ಅದಕ್ಕಾಗಿ ಪುರಸಭೆಯವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ವ್ಯವಸ್ಥಿತವಾಗಿ ಪಾರ್ಕಿಂಗ್ ಬಾರ್ಡರ್ ಲೈನ್ ಎಳೆದು ಲೈನ್ ಬಿಟ್ಟು ಹೊರಗಡೆ ವಾಹನ ನಿಲ್ಲದ ಹಾಗೆ ಪೊಲೀಸ್ನವರು ಕೂಡ ನೋಡಿಕೊಳ್ಳುವಂತಹ ವ್ಯವಸ್ಥೆ ಇಲ್ಲಿ ಆಗಬೇಕಾಗಿದೆ. ಮತ್ತು ಇಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇದನ್ನು ಕಂಡು ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆ ಮಾಧ್ಯಮ ಘಟಕ ಜಿಲ್ಲಾಧ್ಯಕ್ಷರು ಪ್ರಶಾಂತ ಬೆಳ್ಳಂಕಿ ಮತ್ತು ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆ ಬೆಂಗಳೂರು ರಾಜ್ಯ ಸಂಸ್ಥಾಪಕರಾದ ಅಮಿತ್ ಗೋವಿಂದ ರಾಜ್ಯ ಅಧ್ಯಕ್ಷರು, ರಾಜಶೇಖರ ಒಡೆಯರ್ ರಾಜ್ಯ ಸಂಚಾಲಕರು, ರಾಜ್ಯ ಕಾರ್ಯದರ್ಶಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಮಹಂತೇಶ್ ವಸ್ತ್ರದವರು, ಮಾನವ ಹಕ್ಕು ಜನಜಾಗೃತಿ ಸಮಿತಿ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಈ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಕ್ರಮ ತೆಗೆದುಕೊಂಡು ಮುಂದಾಗಬೇಕೆಂದು ಹೇಳುತ್ತಿದ್ದಾರೆ. ಮಾಧ್ಯಮದ ಮುಖಾಂತರ ಹೇಳುತ್ತಿದ್ದಾರೆ. ಟ್ರಾಫಿಕ್ ಜಾಮ್ ಇದ್ದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡುತ್ತಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೀ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.